ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿರುವಂತ ಒಂದು ಮಾಹಿತಿ ಯಾವ್ದಪ್ಪ ಅಂತಂದ್ರೆ, ಪ್ರಧಾನಮಂತ್ರಿ ಅವರ ಜನಧನ್ ಖಾತೆಯನ್ನ ಯಾವ ರೀತಿ ಓಪನ್ ಮಾಡೋದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿಯನ್ನ ಕೊಡ್ತೀನಿ. ಅಂದ್ರೆ ಬಹಳಷ್ಟು ಮಂದಿ ನನಗೆ ಕಮೆಂಟ್ ಬಾಕ್ಸ್ ನಲ್ಲಿ ಕೇಳ್ತಿರೋದು ಏನಪ್ಪಾ ಅಂತಂದ್ರೆ, ಸರ್ ಜನಧನ್ ಅಕೌಂಟ್ ಅನ್ನ ಯಾವ ರೀತಿ ಓಪನ್ ಮಾಡೋದು ಅನ್ನೋದನ್ನ ತಿಳಿಸ್ಕೊಡಿ ಅಂತ ಕೇಳ್ತಿದ್ರೆ, ಸೊ ಅದ್ರ ಸಲುವಾಗಿ ಈ ಒಂದು ಜನಧನ್ ಅಕೌಂಟ್ ಅನ್ನ ಯಾವ ರೀತಿ ಓಪನ್ ಮಾಡೋದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಂದ್ರೆ ಜನಧನ್ ಅಕೌಂಟ್ ಅನ್ನೋದು ಏನಿದೆ, ಒಂದು ಬಹಳಷ್ಟು ಜನಕ್ಕೆ ಉಪಯೋಗ ಆಗುವಂತ ಒಂದು ಯೋಜನೆ ಅಂತಾನೆ ಹೇಳ್ಬೋದು. ಅಂದ್ರೆ ಜನಧನ್ ಯೋಜನೆ ಅಂದ್ರೆ ಬಹಳಷ್ಟು ಮಂದಿ ಒಂದು ಸರ್ಕಾರದಿಂದ ಬರುವಂತ ಒಂದು ಯೋಜನೆಗಳ ಒಂದು ಲಾಭ ಏನಿದೆ, ಈ ಒಂದು ಜನಧನ್ ಅಕೌಂಟ್ ಹೊಂದಿರೋರಿಗೆ ಬಹಳಷ್ಟು ಅನುಕೂಲ ಆಗುತ್ತೆ ಅಂತಾನೆ ಹೇಳ್ಬೋದು. ಅಂದ್ರೆ ಯಾರು ಒಂದು ಜನಧನ್ ಅಕೌಂಟ್ ಅನ್ನ ಓಪನ್ ಮಾಡಿಸಿರ್ತಾರೋ ಅಂತವ್ರಿಗೆ ಒಂದು ಸರ್ಕಾರಿ ಯೋಜನೆಗಳ ಲಾಭಗಳು ಮೊದಲಿಗೆ ಸಿಗ್ತಾವ ಅಂತಾನೆ ಹೇಳ್ಬೋದು. ಹಾಗೂ ಅದೇ ರೀತಿಯಾಗಿ ಒಂದು ಜನಧನ್ ಅಕೌಂಟ್ ಅನ್ನ ಓಪನ್ ಮಾಡೋದ್ರಿಂದ ಇದು ಬಿಟ್ಟು ಬೇರೆ ರೀತಿಯ ಒಂದು ಬಹಳಷ್ಟು ಲಾಭಗಳು ಆಗ್ತಾವ ಅಂತಾನೆ ಹೇಳ್ಬೋದು. ಅಂದ್ರೆ ಯಾರು ಒಂದು ಜನಧನ್ ಅಕೌಂಟ್ ಅನ್ನ ಓಪನ್ ಮಾಡಿರ್ತಾರೋ ಅಂತವ್ರಿಗೆ ಒಂದು ಆಕ್ಸಿಡೆಂಟಲ್ ಇನ್ಸೂರೆನ್ಸ್ ಕವರ್ ಇರುತ್ತೆ 1 ಲಕ್ಷದವರೆಗೆ. ಹಾಗೂ ಅದೇ ರೀತಿಯಾಗಿ ನಾರ್ಮಲ್ ಡೆತ್ ಆದ್ರೂ ಕೂಡ ಅವ್ರಿಗೆ 30,000 ಇನ್ಸೂರೆನ್ಸ್ ಕವರೇಜ್ ಇರುತ್ತೆ ಅಂತಾನೆ ಹೇಳ್ಬೋದು. ಹಾಗೂ ಇನ್ನು ಜನಧನ್ ಖಾತೆಯನ್ನ ಓಪನ್ ಮಾಡೋದ್ರಿಂದ ಯಾವುದೇ ರೀತಿಯ ಒಂದು ಬ್ಯಾಲೆನ್ಸ್ ಅನ್ನ ಮೇಂಟೈನ್ ಮಾಡುವಂತ ಒಂದು ಅವಶ್ಯಕತೆ ಇರೋದಿಲ್ಲ. ಅಂದ್ರೆ 0 ಅಕೌಂಟ್ ನಲ್ಲಿ ಏನೇ ದುಡ್ಡು ಇಟ್ಟಿಲ್ಲ ಅಂದ್ರೂ ಕೂಡ ಯಾವುದೇ ರೀತಿಯ ಒಂದು ಚಾರ್ಜಸ್ ಕೂಡ ನಿಮಗೆ ಆಗೋದಿಲ್ಲ ಅಂತಾನೆ ಹೇಳ್ಬೋದು. ಈ ರೀತಿಯ ಒಂದು ಬಹಳಷ್ಟು ಲಾಭಗಳು, ಒಂದು ಸರ್ಕಾರಿ ಯೋಜನೆಗಳಿಗೆ ಸಂಬಂಧಪಟ್ಟಂತ ಲಾಭಗಳು ಈ ಒಂದು ಜನಧನ್ ಅಕೌಂಟ್ ಅನ್ನ ಯಾರು ಓಪನ್ ಮಾಡಿಸಿರ್ತಾರೋ ಅಂತವ್ರಿಗೆ ಸಿಗ್ತಾವ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಜನಧನ್ ಅಕೌಂಟ್ ಅನ್ನ ಓಪನ್ ಮಾಡೋದು ಹೇಗೆ, ಯಾವ್ಯಾವ ಬ್ಯಾಂಕ್ ಗಳಲ್ಲಿ ಜನಧನ್ ಅಕೌಂಟ್ ಅನ್ನ ಓಪನ್ ಮಾಡಬಹುದು, ಏನು ದಾಖಲಾತಿಗಳು ಬೇಕಾಗ್ತವೆ, ಮತ್ತೆ ಆ ಬ್ಯಾಂಕಿಗೆ ಸಂಬಂಧಪಟ್ಟಂತ ಒಂದು ಟೋಲ್ ಫ್ರೀ ನಂಬರ್ಗಳು ಯಾವ್ಯಾವು, ಮತ್ತೆ ಜನಧನ್ ಅಕೌಂಟ್ಗೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಯನ್ನ, ಅಂದ್ರೆ ಜನಧನ್ ಅಕೌಂಟ್ ಅನ್ನ ಯಾವ ರೀತಿ ಓಪನ್ ಮಾಡಬೇಕು ಅನ್ನೋದನ್ನ ಸಂಪೂರ್ಣವಾದಂತಹ ಮಾಹಿತಿನ ಇವತ್ತಿನ ವಿಡಿಯೋದಲ್ಲಿ ಕೊಡ್ತೀನಿ. ಹಾಗಾದ್ರೆ ಬನ್ನಿ ಫ್ರೆಂಡ್ಸ್ ನೋಡೋಣ. ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ತಿರ್ಬೋದು, ಇದು ಒಂದು ಪ್ರಧಾನ ಮಂತ್ರಿ ಜನಧನ್ ಯೋಜನೆಗೆ ಸಂಬಂಧಪಟ್ಟಂತ ಒಂದು ಅಫೀಸಿಯಲ್ ವೆಬ್ಸೈಟ್ ಇದಾಗಿದೆ ಅಂತ ಹೇಳ್ಬೋದು. ನಿಮ್ಮ ಒಂದು ಮೊಬೈಲ್ ನಲ್ಲಿ ಆಗಲಿ ಅಥವಾ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ನಲ್ಲಿ ಆಗಲಿ ಈ ಒಂದು ವೆಬ್ ಅಡ್ರೆಸ್ ನ ನೀವು ಹಾಕಿ ಇದನ್ನ ಓಪನ್ ಮಾಡ್ಕೊಬೇಕಾಗುತ್ತೆ. ಅಂದ್ರೆ pmjdy.government.in ಅಂತ ಹಾಕಿದ್ರೆ ನಿಮಗೆ ಇದನ್ನ ಸರ್ಚ್ ಕೊಡ್ಬೇಕಾಗುತ್ತೆ. ಈ ಒಂದು ಅಫೀಸಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ ಅಂತ ಹೇಳ್ಬೋದು. ಈ ಒಂದು ಅಫೀಸಿಯಲ್ ವೆಬ್ಸೈಟ್ ಓಪನ್ ಆದ ನಂತರ ಇಲ್ಲಿವರೆಗೆ ಏನೇನಿದೆ, ಒಂದು ಪ್ರಧಾನ ಮಂತ್ರಿ ಜನಧನ್ ಯೋಜನೆಗೆ ಸಂಬಂಧಪಟ್ಟಂತ ಅಪ್ಡೇಟ್ ಅನ್ನ ನೀವು ಇಲ್ಲಿ ನೋಡ್ತಿರ್ಬೋದು. ಅಂದ್ರೆ ಇಲ್ಲಿವರೆಗೆ ಸುಮಾರು ಏನಿಲ್ಲ ಅಂತಂದ್ರೆ 40.21 ಕೋಟಿ ಜನ ಏನಿದ್ದಾರೆ, ಅಂದ್ರೆ ಅಕೌಂಟ್ ಅನ್ನ, ಅಂದ್ರೆ ಪ್ರಧಾನ ಮಂತ್ರಿ ಜನಧನ್ ಅಕೌಂಟ್ ಅನ್ನ ಓಪನ್ ಮಾಡಿಸಿ ಅದರಲ್ಲಿ ಠೇವಣಿಯನ್ನ ಇಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಗೂ ಅದೇ ರೀತಿಯಾಗಿ ಯಾರ್ಯಾರು ಒಂದು ಜನಧನ್ ಅಕೌಂಟ್ ಅನ್ನ ಓಪನ್ ಮಾಡಿದರೆ ಅಂತವರಿಗೆ ಪ್ರತಿ ತಿಂಗಳ 500 ರೂಪಾಯಿ ಹಾಕ್ತಾ ಇದ್ರಲ್ಲ, ಅಂತ ಒಂದು ಹಣ ಎಷ್ಟು ಹಾಕಿದ್ದಾರೆ ಅನ್ನೋದಕ್ಕೆ ಇಲ್ಲೊಂದು ಅಪ್ಡೇಟ್ ಕೂಡ ಇದೆ. ಅಂದ್ರೆ 1,29,07,963 ಕೋಟಿಗಳ ಹಣವನ್ನ ಒಂದು ಯಾರು ಜನಧನ್ ಅಕೌಂಟ್ ಅನ್ನ ಓಪನ್ ಮಾಡಿಸಿದ್ದಾರೆ ಅಂತವರ ಒಂದು ಫಲಾನುಭವಿಗಳ ಅಕೌಂಟ್ಗೆ ಹಣವನ್ನ ಹಾಕಲಾಗಿದೆ ಅಂತ ಹೇಳ್ಬೋದು. ಹಾಗೂ ಅದೇ ರೀತಿಯಾಗಿ ಈ ಒಂದು ಜನಧನ್ ಅಕೌಂಟ್ ಓಪನ್ ಮಾಡೋಕ್ಕೆ ಒಂದು ಏನು ಬ್ಯಾಂಕ್ ಮಿತ್ರ ಅನ್ನೋ ಒಂದು ಸೇವೆ ಕೂಡ ಇದರಲ್ಲಿ ಸೇವೆ ಸಲ್ಲಿಸ್ತಾ ಇದೆ ಅಂತಲೇ ಹೇಳ್ಬೋದು. ಅಂದರೆ 1.26 ಲಕ್ಷ ಬ್ಯಾಂಕ್ ಮಿತ್ರ ಸೇವೆಗಳು ಈ ಒಂದು ಯೋಜನೆ ಅಡಿಯಲ್ಲಿ ಪ್ರಧಾನ ಮಂತ್ರಿ ಜನಧನ್ ಯೋಜನೆಯ ಒಂದು ಅಕೌಂಟನ್ನು ಓಪನ್ ಮಾಡೋಕ್ಕೆ ಶ್ರಮಿಸ್ತಿದ್ದಾವೆ ಅಂತಲೇ ಹೇಳ್ಬೋದು. ಹಾಗೂ ಅದೇ ರೀತಿಯಾಗಿ ಇಲ್ಲಿ ಕಂಟಿನ್ಯೂ ಆಗಿದೆ, ಅಂದರೆ ಜನಧನ್ ಅಕೌಂಟ್ ಓಪನ್ ಮಾಡೋದೇನಿದೆಯಲ್ಲ ಅದು ಮುಂದುವರಿಯುತ್ತದೆ ಅಂತಲೇ ಹಾಕಿದ್ದಾರೆ. ಇಲ್ಲಿ ನೋಡ್ತಿರ್ಬೋದು ಹೊಸ ಅಪ್ಡೇಟು, ನಿಮಗೆ ಜನಧನ್ ಅಕೌಂಟ್ ಓಪನ್ ಮಾಡೋದು ಮುಂದುವರಿಯುತ್ತದೆ ಅಂತ ಇಲ್ಲಿ ಕೊಟ್ಟಿದ್ದೇನೆ. ಹಾಗೂ ಅದೇ ರೀತಿಯಾಗಿ ಇಲ್ಲಿ ನಮಗೆ ಅದೇ ರೀತಿಯಾಗಿ ರೈಟ್ ಸೈಡ್ಗೆ ನೀವು ನೋಡ್ತಿರ್ಬೋದು ಫ್ರೆಂಡ್ಸ್, ಹೊಸ ಅಪ್ಡೇಟ್ ನ್ಯೂಸ್ಗಳೆಲ್ಲ ನಿಮಗೆ ಈ ಒಂದು ಕಾಲಮ್ನಲ್ಲಿ ತೋರಿಸ್ತಾ ಇದೆ. ಇಲ್ಲಿ ನೀವು ನೋಡೋದಾಯ್ತಪ್ಪ ಅಂತಂದ್ರೆ ಜನಧನ್ ಅಕೌಂಟ್ ಮಾಡ್ಸಕ್ಕ ಜಸ್ಟ್ ನಿಮಗೆ ಆಧಾರ್ ಕಾರ್ಡ್ ಒಂದಿದ್ರೆ ಸಾಕು ಜನಧನ್ ಅಕೌಂಟ್ ಅನ್ನ ಓಪನ್ ಮಾಡ್ಬೋದು. ಅಂದ್ರೆ ಇಲ್ಲಿ ಪಾನ್ ಕಾರ್ಡ್ ಕೂಡ ಅವಶ್ಯಕತೆ ಇಲ್ಲ ಅಂತಾನೆ ಹೇಳ್ಬೋದು. ಹಾಗೂ ಅದೇ ರೀತಿಯಾಗಿ ಇನ್ನ ಬೇರೆ ಒಂದು ಹೊಸ ಅಪ್ಡೇಟೆಡ್ ನ್ಯೂಸ್ ಅನ್ನ ನಾವು ನೋಡ್ಬೋದು ಇಲ್ಲಿ. ಅಂದ್ರೆ ನಿಮ್ಮ ಒಂದು ಜಿಲ್ಲೆಗಳಲ್ಲಿ ಯಾವ ಒಂದು ತಾಲೂಕುಗಳಲ್ಲಿ ಒಂದು ಯಾವ್ಯಾವ ಬ್ಯಾಂಕ್ಗಳಲ್ಲಿ ಜನಧನ್ ಅಕೌಂಟ್ ಅನ್ನ ಓಪನ್ ಮಾಡಲಾಗುತ್ತೆ, ಮತ್ತೆ ಅದರ ಒಂದು ಅಡ್ರೆಸ್ಸು ಮತ್ತೆ ಫೋನ್ ನಂಬರ್ಗಳು ಹೆಲ್ಪ್ಲೈನ್ ನಂಬರ್ಗಳು ಎಲ್ಲ ಒಂದು ಈ ಒಂದು ಹೊಸ ಅಪ್ಡೇಟ್ನಲ್ಲಿ ಕಾಣ್ತಾವ ಅಂತಲೇ ಹೇಳ್ಬೋದು. ಅಂದ್ರೆ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಹಣಕಾಸು ಸುರಕ್ಷತಾ ಕೇಂದ್ರಗಳು ಅಂತ ಇದೆಯಲ್ಲ, ಈ ಒಂದು ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ನಿಮಗೆ ಲಿಸ್ಟ್ ಬರುತ್ತೆ ಅಂತಲೇ ಹೇಳ್ಬೋದು. ಅಂದ್ರೆ ಇಲ್ಲಿ ನಿಮಗೆ ನೋಡ್ತಿರ್ಬೋದು ಎಲ್ಲ ರಾಜ್ಯಗಳ ಒಂದು ಲಿಸ್ಟ್ ಅನ್ನ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಅಂದ್ರೆ ನಿಮ್ಮ ಒಂದು ರಾಜ್ಯವನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ, ನಾನು ಇಲ್ಲಿ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೊಂತೀನಿ. ಕರ್ನಾಟಕ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮಗೆ ಈ ರೀತಿಯಾಗಿ ಕಂಡು ಬರುತ್ತೆ. ಇದನ್ನ ನಾನು ಜೂಮ್ ಮಾಡಿ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡ್ತಿರ್ಬೋದು ನಿಮ್ಮ ಒಂದು ರಾಜ್ಯವನ್ನು ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ನಿಮಗೆ ಎಲ್ಲ ಡಿಸ್ಟಿಕ್ಗಳ ಒಂದು ಡೀಟೇಲ್ಸ್ ಕಾಣುತ್ತೆ. ಅಂದರೆ ಎಲ್ಲ ಒಂದು ಜಿಲ್ಲೆಗಳಲ್ಲಿ ಇರುವಂಥ ಒಂದು ಯಾವ್ಯಾವ ಬ್ಯಾಂಕ್ಗಳಲ್ಲಿ ಒಂದು ಜನಧನ್ ಅಕೌಂಟನ್ನು ಓಪನ್ ಮಾಡ್ತಾರೆ ಅನ್ನೋದನ್ನು ಡೀಟೇಲ್ಸು ಇಲ್ಲಿ ನೀವು ಚೆಕ್ ಮಾಡ್ಬೋದು. ಅಂದರೆ ನಿಮ್ಮ ಒಂದು ಎಲ್ಲ ಡಿಸ್ಟಿಕ್ ನಿಮ್ಮ ರಾಜ್ಯದಲ್ಲಿ ಇರುವಂಥ ಎಲ್ಲ ಡಿಸ್ಟಿಕ್ಗಳು ಇಲ್ಲಿ ಶೋ ಆಗ್ತವೆ. ನಿಮ್ಮ ಒಂದು ಡಿಸ್ಟಿಕ್ಕನ್ನು ನೀವು ಸರ್ಚ್ ಮಾಡ್ಕೊಬೇಕಾಗುತ್ತೆ. ಮೊದಲನೇದಾಗಿ ಅಲ್ಲಿ ಡಿಸ್ಟಿಕ್ಕನ್ನು ಸರ್ಚ್ ಮಾಡ್ಕೊಂಡ ನಂತರ ಆ ಒಂದು ಜಿಲ್ಲೆಯಲ್ಲಿ ಯಾವ ಒಂದು ಬ್ಯಾಂಕ್ಗಳಲ್ಲಿ ಆ ಒಂದು ಜನಧನ್ ಅಕೌಂಟನ್ನು ಓಪನ್ ಮಾಡ್ತಾರೆ ಅನ್ನೋದಕ್ಕೆ
ಇಲ್ಲಿ ನಿಮ್ಗೆ ಎಲ್ಲ ಬ್ಯಾಂಕ್ ಹೆಸರುಗಳು ಶೋ ಆಗ್ತಾವ ಅಂತಾನೆ ಹೇಳ್ಬೋದು. ಇಲ್ಲಿ ನೋಡ್ತಿರ್ಬೋದು ನೇಮ್ ಆಫ್ ದಿ ಬ್ಯಾಂಕ್ ಅಂತ ತೋರಿಸುತ್ತೆ, ಅಂದ್ರೆ ಯಾವ ಒಂದು ಬ್ಯಾಂಕ್ ನಲ್ಲಿ ಜನ್ಧನ್ ಅಕೌಂಟ್ ಓಪನ್ ಮಾಡ್ತಾರೆ ಅದರ ಒಂದು ಅಡ್ರೆಸ್ ಅನ್ನ ನೀವು ನೋಡಬಹುದು, ಮತ್ತೆ ಆ ಒಂದು ಬ್ಯಾಂಕ್ ಮ್ಯಾನೇಜರ್ ಯಾರು ಅನ್ನೋದು ಕೂಡ ನೀವು ಇಲ್ಲಿ ಚೆಕ್ ಮಾಡಬಹುದು, ಮತ್ತೆ ಏನು ಬ್ಯಾಂಕ್ ಮ್ಯಾನೇಜರ್ ನ ಒಂದು ಮೊಬೈಲ್ ನಂಬರ್ ಅಂದ್ರೆ ಆ ಒಂದು ಬ್ಯಾಂಕಿಗೆ ಸಂಬಂಧಪಟ್ಟಂತ ಲ್ಯಾಂಡ್ ಲೈನ್ ನಂಬರ್ ಕೂಡ ನೀವು ನೋಡಬಹುದು, ಮತ್ತೆ ಆ ಒಂದು ಬ್ಯಾಂಕ್ ಆ ಒಂದು ಜಿಲ್ಲೆಯಲ್ಲಿ ಯಾವ ಅಡ್ರೆಸ್ ನಲ್ಲಿ ಆ ಒಂದು ಬ್ಯಾಂಕ್ ಇದೆ ಅನ್ನೋದು ಕೂಡ ನಾವು ಚೆಕ್ ಮಾಡಬಹುದು, ಮತ್ತೆ ಆ ಬ್ಯಾಂಕಿಗೆ ಸಂಬಂಧಪಟ್ಟಂತ ಮೇಲ್ ಐಡಿ ಕೂಡ ನಮಗೆ ಇಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಹಾಗೂ ಅದೇ ರೀತಿಯಾಗಿ ಇಲ್ಲಿ ಮೊಬೈಲ್ ನಂಬರ್ ಕೂಡ ಸಿಗುತ್ತೆ ಫ್ರೆಂಡ್ಸ್, ನಿಮಗೆ ನೋಡ್ತಿರ್ಬೋದು ಆ ಬ್ಯಾಂಕಿಗೆ ಸಂಬಂಧಪಟ್ಟಂತೆ ಮೊಬೈಲ್ ನಂಬರ್ ಕೂಡ ಸಿಗುತ್ತೆ. ನೀವು ಈ ಒಂದು ಮೊಬೈಲ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಅದ್ರ ಮುಖಾಂತರ ಮೊದಲಿಗೆ ನೀವು ಜನ್ಧನ್ ಅಕೌಂಟ್ ಓಪನ್ ಮಾಡ್ತಾರ ಇಲ್ಲ ಅಂತ ಕೇಳ್ಕೊಂಡು ಅದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೂಡ ನೀವು ತಿಳ್ಕೊಬೋದು. ಅಂದರೆ ನಿಮ್ಮ ಒಂದು ಜಿಲ್ಲೆಗಳಲ್ಲಿ ಯಾವ ಯಾವ ಬ್ಯಾಂಕ್ಗಳಲ್ಲಿ ಒಂದು ಜನ್ಧನ್ ಅಕೌಂಟನ್ನು ಓಪನ್ ಮಾಡ್ತಾರೆ ಅನ್ನೋದು ಕೂಡ ನೀವು ಈಸಿಯಾಗಿ ಕಂಡುಹಿಡಿಬೋದು. ಹಾಗೂ ಜನ್ಧನ್ ಅಕೌಂಟನ್ನು ಓಪನ್ ಮಾಡೋದ್ರಿಂದ ಎಷ್ಟು ರೀತಿಯ ಒಂದು ಲಾಭಗಳು ಜನರಿಗೆ ಆಗ್ತವೆ ಅನ್ನೋದನ್ನು ನಾವು ಕೂಡ ಇಲ್ಲಿ ಚೆಕ್ ಮಾಡ್ಬೋದು, ಮತ್ತು ಜನ್ಧನ್ ಅಕೌಂಟನ್ನು ಓಪನ್ ಮಾಡಬೇಕಂತಂದರೆ ಏನೆಲ್ಲ ದಾಖಲಾತಿಗಳು ಬೇಕಾಗ್ತವೆ ಅನ್ನೋದನ್ನು ನಾವು ಇಲ್ಲಿ ನೋಡೋಣ. ಅಂದರೆ ಒಂದು ಜನ್ಧನ್ ಅಕೌಂಟನ್ನು ಓಪನ್ ಮಾಡಬೇಕಂತಂದರೆ ಜಸ್ಟ್ ಒಂದು ಆಧಾರ್ ಕಾರ್ಡ್ ಇದ್ದರೆ ಸಾಕು, ನೀವು ಈ ಒಂದು ಜನ್ಧನ್ ಅಕೌಂಟನ್ನು ಓಪನ್ ಮಾಡ್ಬೋದು. ಒಂದು ವೇಳೆ ಆಧಾರ್ ಕಾರ್ಡ್ ಇಲ್ಲಪ್ಪ ಅಂತಂದರೆ ನೀವು ಇಲ್ಲಿ ನಿಮ್ಮ ಒಂದು ವೋಟರ್ ಐ ಡಿ ಕಾರ್ಡ್ ಆಗಿರ್ಬೋದು, ಮತ್ತು ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು, ಮತ್ತು ಪಾನ್ ಕಾರ್ಡ್ ಆಗಿರ್ಬೋದು, ಇವು ಮೂರರಲ್ಲಿ ಯಾವುದಾದ್ರೂ ಒಂದಿತ್ತಪ್ಪ ಅಂದರೆ ನೀವು ಜನ್ಧನ್ ಅಕೌಂಟನ್ನು ಓಪನ್ ಮಾಡ್ಬೋದು. ಹಾಗೂ ಜನ್ಧನ್ ಅಕೌಂಟನ್ನು ಓಪನ್ ಮಾಡೋದ್ರಿಂದ ಎಷ್ಟೆಲ್ಲ ಲಾಭಗಳು ಆಗ್ತವೆ ಅನ್ನೋದನ್ನು ನಾವು ಇಲ್ಲಿ ಒಂದೊಂದಾಗಿ ನೋಡೋಣ. ಒಂದೇದು ಮೊದಲನೇದಾಗಿ ಒಂದು ಜನ್ಧನ್ ಅಕೌಂಟನ್ನು ಓಪನ್ ಮಾಡಿದ ಮೇಲೆ ಅದರಲ್ಲಿ ನೀವೇನಾದರೂ ಹಣವನ್ನು ಇಟ್ಟರೆ ಅಂದರೆ ಠೇವಣಿ ರೂಪದಲ್ಲಿ ಹಣವನ್ನು ಇಟ್ಟರೆ ಆ ಒಂದು ಹಣಕ್ಕೆ ಬಡ್ಡಿಯನ್ನು ಹಾಕಿಕೊಡ್ತಾರೆ ಅಂತಲೇ ಹೇಳ್ಬೋದು. ಹಾಗೂ ಅದೇ ರೀತಿಯಾಗಿ ಜನ್ಧನ್ ಅಕೌಂಟ್ ಓಪನ್ ಮಾಡಿದಂಥ ಅರ್ಜಿದಾರ ಏನಿರ್ತಾನೆ ಆತ ಏನಾದರೂ ಒಂದು ವೇಳೆ ಆಕ್ಸಿಡೆಂಟ್ನಲ್ಲಿ ಏನಾದರೂ ತೀರ್ಕೊಂಡ್ರೆ ಅವರಿಗೆ 1 ಲಕ್ಷದವರೆಗೆ ಇನ್ಸೂರೆನ್ಸ್ ಬರುತ್ತೆ ಅಂತಲೇ ಹೇಳ್ಬೋದು. ಹಾಗೂ ಈ ಒಂದು ಜನ್ಧನ್ ಅಕೌಂಟ್ನಲ್ಲಿ ಯಾವುದೇ ರೀತಿಯ ಒಂದು ಬ್ಯಾಲೆನ್ಸನ್ನು ಮೇಂಟೈನ್ ಮಾಡುವಂಥ ಅವಶ್ಯಕತೆ ಇಲ್ಲ. ಅಂದರೆ ಬೇರೆ ಬೇರೆ ಅಕೌಂಟ್ಗಳಲ್ಲಿ ಎಲ್ಲ ಬ್ಯಾಲೆನ್ಸ್ ಮೇಂಟೈನ್ ಮಾಡಬೇಕಾಗುತ್ತೆ, ಈ ಒಂದು ಜನ್ಧನ್ ಅಕೌಂಟ್ನಲ್ಲಿ ಯಾವುದೇ ರೀತಿಯ ಬ್ಯಾಲೆನ್ಸನ್ನು ಮೇಂಟೈನ್ ಮಾಡುವ ಅವಶ್ಯಕತೆ ಇಲ್ಲ ಅಂತಲೇ ಹೇಳ್ಬೋದು. ಹಾಗೂ ಅದೇ ರೀತಿಯಾಗಿ ಜನ್ಧನ್ ಅಕೌಂಟನ್ನು ಓಪನ್ ಮಾಡಿದಂಥ ಒಂದು ಅರ್ಜಿದಾರ ಏನಿರ್ತಾನೆ ಅಂದರೆ ಅಕೌಂಟ್ ಓಪನ್ ಮಾಡಿದಂಥ ಒಂದು ಕ್ಯಾಂಡಿಡೇಟ್ ಏನಿರ್ತಾನೆ ಆ ಒಂದು ಅರ್ಜಿದಾರ ಏನಾದರೂ ತೀರ್ಕೊಂಡ್ರೆ ಅವರ ಒಂದು ನಾಮಿನಿಗೆ ಒಂದು 30,000 ಇನ್ಸೂರೆನ್ಸ್ ಕವರೇಜ್ ಇರುತ್ತೆ, ಮತ್ತು 30,000 ರೂಪಾಯಿ ಹಣ ಬರುತ್ತೆ ಅಂತಲೇ ಹೇಳ್ಬೋದು. ಹಾಗೂ ಅದೇ ರೀತಿಯಾಗಿ ಒಂದು ಜನ್ಧನ್ ಅಕೌಂಟ್ ಓಪನ್ ಮಾಡೋದ್ರಿಂದ ಭಾರತದಾದ್ಯಂತ ಅಂದರೆ ಒಂದು ಭಾರತದ ಯಾವುದೇ ಒಂದು ಬ್ಯಾಂಕ್ಗಳಿಗೆ ಹಣವನ್ನು ಈಸಿಯಾಗಿ ಟ್ರಾನ್ಸ್ಫರ್ ಅಂದರೆ ಸುಲಭವಾಗಿ ವರ್ಗಾವಣೆ ಮಾಡುವಂಥ ಒಂದು ವ್ಯವಸ್ಥೆ ಇದರಲ್ಲಿ ಇದೆ ಅಂತಲೇ ಹೇಳ್ಬೋದು. ಹಾಗೂ ಜನ್ಧನ್ ಅಕೌಂಟನ್ನು ನಾವು ಓಪನ್ ಮಾಡೋದ್ರಿಂದ ಸರ್ಕಾರಿ ಯೋಜನೆಗಳ ಲಾಭಗಳನ್ನು ಡೈರೆಕ್ಟಾಗಿ ಈ ಒಂದು ಅಕೌಂಟ್ ಮುಖಾಂತರ ನಾವು ಪಡಿಬೋದು ಅಂತಲೇ ಹೇಳ್ಬೋದು. ಮತ್ತು ಈ ಒಂದು ಜನ್ಧನ್ ಅಕೌಂಟನ್ನು ಓಪನ್ ಮಾಡಿ 6 ತಿಂಗಳವರೆಗೆ ಟ್ರಾನ್ಸಾಕ್ಷನ್ ಮಾಡೋದು ಆದಮೇಲೆ ಅಂದರೆ 6 ತಿಂಗಳ ಆದಮೇಲೆ ಅಕೌಂಟ್ ಓಪನ್ ಮಾಡಿ 6 ತಿಂಗಳ ಆದಮೇಲೆ ಓವರ್ ಡ್ರಾಫ್ಟ್ ಸೌಲಭ್ಯ ಇದರಲ್ಲಿ ನಾವು ಪಡಿಬೋದು ಅಂತಲೇ ಹೇಳ್ಬೋದು. ಮತ್ತು ಜನ್ಧನ್ ಅಕೌಂಟನ್ನು ನಾವು ಪಿಂಚಣಿ ಮಾಡ್ಸೋಕ್ಕೆ ಮತ್ತು ಯಾವುದೇ ಒಂದು ಇನ್ಸೂರೆನ್ಸನ್ನು ಮಾಡ್ಸೋಕ್ಕೆ ಈ ಒಂದು ಬ್ಯಾಂಕ್ ಪಾಸ್ ಪುಸ್ತಕ ಏನಿರುತ್ತೆ ಅದನ್ನು ಉಪಯೋಗಿಸ್ಕೋಬೋದು ಅಂತಲೇ ಹೇಳ್ಬೋದು. ಮತ್ತು ಈ ಒಂದು ಜನ್ಧನ್ ಅಕೌಂಟನ್ನು ಓಪನ್ ಮಾಡೋದ್ರಿಂದ ರೂಪಾಯಿ ಕಾರ್ಡ್ ಸಿಗುತ್ತೆ ನಮಗೆ, ಆ ಒಂದು ರೂಪಾಯಿ ಕಾರ್ಡ್ಲಿಂದ ನಮಗೆ ಭಾಳಷ್ಟು ಅನುಕೂಲಗಳು ಆಗ್ತವೆ ಅಂತಲೇ ಹೇಳ್ಬೋದು. ಒಂದು ವೇಳೆ ಏನಾದರೂ ಅರ್ಜಿದಾರ ಏನು ಅಂದರೆ ಯಾರು ಅಕೌಂಟ್ ಓಪನ್ ಮಾಡಿರ್ತಾರೆ ಅವ್ರು ಏನಾದರೂ ಆ ಆಕ್ಸಿಡೆಂಟಲ್ಲಿ ಏನಾದರೂ ಡೆತ್ ಆದರೆ ಆ ಒಂದು ಡೆತ್ ಆದ ಒಂದು 90 ದಿನಗಳ ಹಿಂದೆ ಆ ಒಂದು ರೂಪಾಯಿ ಕಾರ್ಡ್ ಏನಿರುತ್ತೆ ಒಂದು ಅದರ ಮುಖಾಂತರ ಯಾವುದಾದ್ರೂ ಒಂದು ಟ್ರಾನ್ಸಾಕ್ಷನನ್ನು ಮಾಡಿರ್ಬೇಕಾಗತ್ತೆ. ಅಂದರೆ ಬೇರೆ ಬ್ಯಾಂಕ್ಗಳ ಮುಖಾಂತರ ಟ್ರಾನ್ಸಾಕ್ಷನ್ ಮಾಡಿರ್ಬೋದು, ಹಣ ಹಾಕೋದು ಹಣ ತೆಗೆಯೋದು ಮಾಡಿರ್ಬೋದು, ಅಥವಾ ATMಗಳ ಮುಖಾಂತರ ಹಣ ಹಾಕೋದು ಹಣ ತೆಗೆಯೋದು ಮಾಡಿರಬೇಕಾಗತ್ತೆ, ಅಥವಾ ಒಂದು ATM ಕಾರ್ಡ್ಲಿಂದ ಯಾವುದೇ ಒಂದು ಪೆಟ್ರೋಲ್ ಹಾಕ್ಸೋದಾಗಿರ್ಬೋದು ಅಥವಾ ಆನ್ಲೈನ್ನಲ್ಲಿ ಶಾಪಿಂಗ್ ಮಾಡೋದಾಗಿರ್ಬೋದು, ಇಂಥ ಒಂದು ಯಾವುದೇ ಒಂದು ಚಟುವಟಿಕೆಗಳನ್ನು ಮಾಡಿದರೆ 90 ದಿನಗಳ ಹಿಂದೆ ಮಾಡಿದರೆ ಅಂಥವರಿಗೆ ಒಂದು ಏನು ಆಕ್ಸಿಡೆಂಟ್ಗೆ ಸಂಬಂಧಪಟ್ಟಂತೆ 1 ಲಕ್ಷದವರೆಗೆ ವಿಮೆ ಏನಿರುತ್ತೆ ಅದು ಬರುತ್ತೆ ಅಂತ ಹೇಳ್ಬೋದು. ಹಾಗೂ ಕೊನೆಯದಾಗಿ ಈ ಒಂದು ಜನ್ಧನ್ ಅಕೌಂಟನ್ನು ಓಪನ್ ಮಾಡೋದ್ರಿಂದ 5,000 ಅಕೌಂಟ್ ಓಪನ್ ಯಾರು ಮಾಡಿರ್ತಾರೋ ಅಂಥ ಒಂದು ಫ್ಯಾಮಿಲಿಯಲ್ಲಿ ಒಬ್ಬರಿಗೆ ಮಾತ್ರ ಓವರ್ ಡ್ರಾಫ್ಟ್ ಸೌಲಭ್ಯ ಸಿಗುತ್ತೆ ಅಂತಲೇ ಹೇಳ್ಬೋದು. ಇಷ್ಟೆಲ್ಲ ಒಂದು ಜನ್ಧನ್ ಅಕೌಂಟನ್ನು ಓಪನ್ ಮಾಡಿಸೋದ್ರಿಂದ ಲಾಭಗಳು ಆಗ್ತಾವಂತಲೇ ಹೇಳ್ಬೋದು. ಹಾಗೂ ಈ ಒಂದು ಜನ್ಧನ್ ಅಕೌಂಟನ್ನು ಯಾವ ರೀತಿ ಓಪನ್ ಮಾಡಬೇಕು ಅನ್ನೋದನ್ನು ನಾವು ನೋಡೋದಾಯ್ತಪ್ಪ ಅಂತಂದರೆ ಇಲ್ಲಿ ನಿಮಗೆ ನೋಡ್ತಿರ್ಬೋದು ಆ ಖಾತೆ ತೆರೆಯೋಕ್ಕೆ ಒಂದು ಇಂಗ್ಲೀಷ್ ಫಾರ್ಮೆಟು ಮತ್ತು ಹಿಂದಿ ಫಾರ್ಮೆಟು ಎರಡು ಒಂದು ಫಾರಂಗಳು ಸಿಗ್ತಾವೆ ಅಂತಲೇ ಹೇಳ್ಬೋದು. ಇಲ್ಲಿ ಇಂಗ್ಲೀಷ್ ಅಂತ ಕೆಳಗಡೆ ಇದೆಯಲ್ಲ ಫ್ರೆಂಡ್ಸ್, ಈ ಒಂದು ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಇಂಗ್ಲೀಷ್ ಫಾರ್ಮೆಟ್ ಏನಿದೆ ಈ ರೀತಿಯಾಗಿ ಓಪನ್ ಆಗುತ್ತೆ ಫ್ರೆಂಡ್ಸ್. ಈ ಒಂದು ಫಾರ್ಮೆಟನ್ನು ನೀವು ಪ್ರಿಂಟ್ಔಟ್ನ ತಕ್ಕೊಬೇಕಾಗುತ್ತೆ. ತಕ್ಕಂತ ತಕ್ಷಣವೇ ಈ ಒಂದು
ಫಾರ್ಮೆಟ್ ನ ಯಾವ ರೀತಿ ಫುಲ್ಫಿಲ್ ಮಾಡಬೇಕು ಅನ್ನೋದು ಕೂಡ ನಾನು ಇಲ್ಲಿ ತಿಳಿಸ್ಕೊಡ್ತೀನಿ. ಮೊದಲಿಗೆ ಇಲ್ಲಿ ನೀವು ಒಂದು ಫೋಟೋವನ್ನು ಹಚ್ಚಬೇಕಾಗುತ್ತೆ. ಹಚ್ಚಿದ ನಂತರ ಇದರ ಒಂದು ಡೀಟೇಲ್ಸ್ ನ ನೀವು ಹಾಕಬೇಕಾಗುತ್ತೆ. ಅಂದ್ರೆ ಯಾವ ಒಂದು ಬ್ಯಾಂಕ್ ನಲ್ಲಿ ನೀವು ಈ ಒಂದು ಫಾರ್ಮ್ ಅನ್ನ ಸಲ್ಲಿಸ್ತಿದ್ದೀರಾ ಅನ್ನೋದನ್ನ ಒಂದು ಆ ಒಂದು ಬ್ರಾಂಚ್ ನೇಮ್ ಅನ್ನ ಹಾಕಬೇಕಾಗುತ್ತೆ. ಮತ್ತೆ ನೀವು ಯಾವ ಊರಿನಲ್ಲಿ ಈ ಒಂದು ಅಕೌಂಟ್ ಅನ್ನ ಓಪನ್ ಮಾಡಿಸ್ತಿದ್ದೀರಾ ಅನ್ನೋದನ್ನ ಹಾಕಬೇಕಾಗುತ್ತೆ. ಮತ್ತೆ ನಿಮ್ಮ ಒಂದು ಬ್ಲಾಕ್ ಯಾವುದು, ಮತ್ತೆ ಡಿಸ್ಟ್ರಿಕ್ಟ್ ಯಾವುದು, ಮತ್ತೆ ನಿಮ್ಮ ಒಂದು ಸ್ಟೇಟ್ ಯಾವುದು, ಮತ್ತೆ ನಿಮ್ಮ ಒಂದು ವಾರ್ಡ್ ನಂಬರ್ ಯಾವುದು, ಮತ್ತೆ ನಿಮ್ಮ ಊರಿನ ಒಂದು ಪಿನ್ ಕೋಡ್ ನಂಬರ್ ಯಾವುದು, ಮತ್ತೆ ನಿಮ್ಮ ಒಂದು ವಿಲೇಜ್ ಯಾವುದು ಅನ್ನೋದನ್ನ ನೀವು ಇಲ್ಲಿ ಹಾಕಬೇಕಾಗುತ್ತೆ. ಅಷ್ಟೆಲ್ಲ ಹಾಕಿದ ನಂತರ ಅಪ್ಲಿಕೆಂಟ್ ಡೀಟೇಲ್ಸ್ ಅಂತ ಕೇಳುತ್ತೆ. ಅಂದ್ರೆ ಅಜ್ಜಿ ಯಾರು ಸೋರಿಸುತ್ತಾರೋ ಅವರ ಒಂದು ಫುಲ್ ನೇಮ್ ಅನ್ನ ಹಾಕಬೇಕಾಗುತ್ತೆ. ಅವರು ಮ್ಯಾರಿಡ ಅನ್ಮ್ಯಾರಿಡ ಅನ್ನೋದು ಹಾಕಬೇಕಾಗುತ್ತೆ. ನಂತರ ಮೇಲ್ ಫಿಮೇಲ್ ಅನ್ನೋದನ್ನ ತುಂಬಬೇಕಾಗುತ್ತೆ. ನಂತರ ಅರ್ಜಿ ಯಾರು ಸಲ್ಲಿಸುತ್ತಾರೋ ಅವರ ಒಂದು ತಂದೆ ಹೆಸರನ್ನ ನೀವು ಇಲ್ಲಿ ಹಾಕಬೇಕಾಗುತ್ತೆ. ಮತ್ತೆ ಅವರ ಒಂದು ಅಡ್ರೆಸ್ ಅನ್ನ ನೀವು ಇಲ್ಲಿ ಹಾಕಿ ನಿಮ್ಮ ಒಂದು ಏರಿಯಾ ಪಿನ್ ಕೋಡ್ ನಂಬರ್ ನ ಹಾಕಬೇಕಾಗುತ್ತೆ. ಇಷ್ಟೆಲ್ಲ ಹಾಕಿದ ನಂತರ ಕೆಳಗಡೆ ಮತ್ತೆ ನಿಮ್ಮ ಒಂದು ಮೊಬೈಲ್ ನಂಬರ್ ನ ಹಾಕಬೇಕಾಗುತ್ತೆ. ರನ್ನಿಂಗ್ ಇರುವಂತ ಒಂದು ಮೊಬೈಲ್ ನಂಬರ್ ನ ಹಾಕಬೇಕಾಗುತ್ತೆ. ನಂತರ ಅರ್ಜಿದಾರನ ಒಂದು ಡೇಟ್ ಆಫ್ ಬರ್ತ್ ನ ಇಲ್ಲಿ ಹಾಕಬೇಕಾಗುತ್ತೆ. ಮತ್ತೆ ಆಧಾರ್ ಕಾರ್ಡ್ ನಂಬರ್ ನ ಹಾಕಿ ಪಾನ್ ಕಾರ್ಡ್ ನಂಬರ್ ಕೂಡ ನೀವು ಹಾಕಿ ನಂತರ ಇಲ್ಲಿ ನೋಡ್ತಬಹುದು ನೀವು ಏನ್ ಕೆಲಸ ಮಾಡ್ತೀರಾ ಅನ್ನೋದು ಕೂಡ ಕೇಳುತ್ತೆ. ನೀವು ಏನ್ ಕೆಲಸ ಮಾಡ್ತೀರಾ ಅನ್ನೋದನ್ನ ನೀವು ಇಲ್ಲಿ ಹಾಕಬೇಕಾಗುತ್ತೆ. ಅದೇ ರೀತಿಯಾಗಿ ನೀವು ಸ್ವಂತ ಮನೆಯನ್ನು ಹೊಂದಿದ್ದೀರಾ ಅಥವಾ ಇಲ್ಲ ಅನ್ನೋದಕ್ಕೆ ಎಸ್ ಆರ್ ನೋ ಅಂತ ಕೇಳುತ್ತೆ. ಇಲ್ಲಿ ಎಸ್ ಆರ್ ನೋ ಅಂತ ಟಿಕ್ ಮಾಡಬೇಕಾಗುತ್ತೆ. ಮತ್ತೆ ಯಾವುದಾದ್ರು ಫಾರ್ಮ್ ಹೌಸ್ ಏನಾದರೂ ಹೊಂದಿದ್ದೀರಾ, ಹೈನುಗಾರಿಕೆಗೆ ಸಂಬಂಧಪಟ್ಟ ಅಂತ ಕೇಳುತ್ತೆ. ಎಸ್ ಇದ್ರೆ ಎಸ್ ಅಂತ ಹಾಕಿ ಇಲ್ಲಾಂದ್ರೆ ನೋ ಅಂತ ಹಾಕಬೇಕಾಗುತ್ತೆ. ಹಾಗೂ ಅದೇ ರೀತಿಯಾಗಿ ನಿಮ್ಮ ಒಂದು ಕುಟುಂಬದಲ್ಲಿ ಯಾರಾದರೂ ಒಂದು ಅಕೌಂಟ್ ಅನ್ನು ಹೊಂದಿದಾರಾ ಅಂತ ಕೇಳುತ್ತೆ. ಎಸ್ ಇದ್ರೆ ಎಸ್ ಅಂತ ಹಾಕಿ ಇಲ್ಲಾಂದ್ರೆ ನೋ ಅಂತ ಹಾಕಿ ಎಸ್ ಅಂತ ಹಾಕಿದ್ರೆ ಅವರು ಯಾವ ಅಕೌಂಟ್ ಹೊಂದಿದ್ರೆ ಆ ಅಕೌಂಟ್ ನಂಬರ್ನ ಹಾಕಬೇಕಾಗುತ್ತೆ. ನಂತರ ನೀವು ಒಂದು ಕಿಸಾನ್ ಕ್ರೆಡಿಟ್ ಕಾರ್ಡ್ನ ಹೊಂದಿದ್ದೀರಾ ಅಂತ ಕೇಳುತ್ತೆ. ಎಸ್ ಇದ್ರೆ ಎಸ್ ಅಂತ ಹಾಕಿ ಇಲ್ಲಾಂದ್ರೆ ನೋ ಅಂತ ಹಾಕಬೇಕಾಗುತ್ತೆ. ನಂತರ ಇಲ್ಲಿ ನಿಮಗೆ ರೂಪಾಯಿ ಕಾರ್ಡ್ ಬೇಕಾ ಅಂತ ಕೇಳುತ್ತೆ. ಎಸ್ ಅಂತ ಹಾಕಬೇಕಾಗುತ್ತೆ. ಅಂದರೆ ರೂಪಾಯಿ ಕಾರ್ಡ್ಲಿಂದ ಬಹಳಷ್ಟು ಅನುಕೂಲಗಳು ಇರೋದ್ರಿಂದ ಇಲ್ಲಿ ಎಸ್ ಅಂತ ಹಾಕಬೇಕಾಗುತ್ತೆ. ನೀವು ಹಾಕಿದ ನಂತರ ಅರ್ಜಿಯನ್ನು ಯಾರು ಸಲ್ಲಿಸುತ್ತಾರೋ ಅವರ ಒಂದು ಸಿಗ್ನೇಚರ್ನ ಮಾಡಿಸ್ಬೇಕಾಗುತ್ತೆ. ಸಿಗ್ನೇಚರ್ನ ಮಾಡಿಸಿದ ನಂತರ ಇಲ್ಲಿ ಕೆಳಗಡೆ ಡೇಟು ಮತ್ತು ಪ್ಲೇಸನ್ನು ಹಾಕಬೇಕಾಗುತ್ತೆ. ಮತ್ತು ನಂತರ ನಾಮಿನಿ ಡೀಟೇಲ್ಸ್ನ ಕೊಡಬೇಕಾಗುತ್ತೆ. ನಾಮಿನಿ ಯಾರ ಹೆಸರ ಮೇಲೆ ಕೊಡ್ತಿದ್ರು ಅವರ ಹೆಸರನ್ನ ಹಾಕಿ ಆ ನಾಮಿನಿ ನಿಮಗೆ ಏನಾಗಬೇಕು, ಅವರ ವಯಸ್ಸು ಎಷ್ಟು, ಮತ್ತು ಅವರ ಡೇಟ್ ಆಫ್ ಬರ್ತ್ ಎಷ್ಟು ಅಂತ ಹಾಕಬೇಕಾಗುತ್ತೆ. ಒಂದು ವೇಳೆ ನಾಮಿನಿ ಏನಾದರೂ ಮೈನರ್ ಆಗಿದ್ದರೆ ಅವರ ಒಂದು ಜಾಗದಲ್ಲಿ ಒಂದು ಏನು ಪೋಷಕರು ಇರ್ತಾರೆ ಅವರ ಒಂದು ಹೆಸರನ್ನ ಇಲ್ಲಿ ಹಾಕಬೇಕಾಗುತ್ತೆ. ಇಷ್ಟೆಲ್ಲ ಹಾಕಿದ ನಂತರ ನಾಮಿನಿ ಒಂದು ಸಿಗ್ನೇಚರ್ನ ನೀವು ಮಾಡಿಸ್ಬೇಕಾಗುತ್ತೆ. ನಾಮಿನಿ ಸಿಗ್ನೇಚರ್ನ ಮಾಡಿಸಿದ ನಂತರ ಈ ಒಂದು ಫಾರ್ಮೆಟ್ ಜೊತೆಗೆ ನಿಮ್ಮ ಒಂದು ಆಧಾರ್ ಕಾರ್ಡು ಮತ್ತು ಏನು ಅದ್ರ ಜೊತೆಗೆ ವೋಟರ್ ಐ ಡಿ ಕಾರ್ಡು ಅಥವಾ ಡ್ರೈವಿಂಗ್ ಲೈಸೆನ್ಸು ಪಾನ್ ಕಾರ್ಡ್ ಇತ್ತಪ್ಪ ಅಂತಂದರೆ ತಗೊಂಡು ಒಂದು ಎರಡು ಅಥವಾ ಮೂರು ಫೋಟೋಗಳನ್ನ ತಗೊಂಡು ನಿಮಗೆ ಬ್ಯಾಂಕ್ ಲಿಸ್ಟ್ ಹೇಳಿದಲ್ಲ ನಿಮ್ಮ ಒಂದು ಡಿಸ್ಟ್ರಿಕ್ಟ್ ಲೆವೆಲ್ನಲ್ಲಿ ಯಾವ ಒಂದು ಬ್ಯಾಂಕ್ಗಳಲ್ಲಿ ಈ ಒಂದು ಜನಧನ್ ಅಕೌಂಟನ್ನು ಓಪನ್ ಮಾಡ್ತಿರ್ತಾರೋ ಅಂಥ ಒಂದು ಬ್ಯಾಂಕ್ಗಳಿಗೆ ಹೋಗಿ ಅಲ್ಲಿ ಬ್ಯಾಂಕ್ ಮಿತ್ರ ಅಂತ ಬ್ಯಾಂಕ್ನಲ್ಲಿ ಒಂದು ಬ್ಯಾಂಕ್ ಸೇವೆಯನ್ನು ಮಾಡುವಂಥ ಒಂದು ಬ್ಯಾಂಕ್ ಮಿತ್ರ ಅಂತ ಒಂದು ಸಪ್ರೇಟ್ ಆದಂಥ ಒಂದು ಕಾಲಮ್ ಇರುತ್ತೆ. ಅಲ್ಲಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ. ನೀವು ಅಂದರೆ ನಾವು ಜನಧನ್ ಅಕೌಂಟನ್ನು ಓಪನ್ ಮಾಡಿಸ್ಬೇಕಾಗಿದೆ ಅಂತ ಹೇಳಿದ್ರೆ ನಿಮಗೆ ಅವರು ಈ ಒಂದು ಜನಧನ್ ಅಕೌಂಟನ್ನು ಓಪನ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಹಾಗೂ ಕೊನೆಯದಾಗಿ ಈ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ಏನಾದರೂ ಡೌಟ್ಗಳು ಇತ್ತಪ್ಪ ಅಂತಂದರೆ ನೀವು ಇಲ್ಲಿ ಹೋಮ್ ಪೇಜ್ನ ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ಸಂಪರ್ಕಿಸಿ ಅಂತ ಕಾಣುತ್ತೆ. ಈ ಒಂದು ಸಂಪರ್ಕಿಸಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿ ಒಂದು ಈ ಪ್ರಧಾನಮಂತ್ರಿ ಜನಧನ್ ಯೋಜನೆಗೆ ಸಂಬಂಧಪಟ್ಟಂಥ ಮುಖ್ಯ ಕಚೇರಿಯ ಅಡ್ರೆಸ್ ಕೂಡ ನಿಮಗೆ ಕಾಣುತ್ತೆ. ಅದರ ಜೊತೆಗೆ ಇಲ್ಲಿ ಯಾರನ್ನ ಸಂಪರ್ಕ ಮಾಡಬೇಕನ್ನೋದರ ಒಂದು ಲಿಸ್ಟ್ ಕೂಡ ಇದೆ. ನೋಡಲ್ ಅಧಿಕಾರಿ ಮತ್ತು ಜಿಲ್ಲಾ ವ್ಯವಸ್ಥಾಪಕರು, ಜನರಲ್ ಮ್ಯಾನೇಜರು, ಇವರೆಲ್ಲ ಒಂದು ಡೀಟೇಲ್ಸ್ ಇದೆ ಅಂತ ಅಂತಲೇ ಹೇಳ್ಬೋದು. ಅಂದರೆ ಇಲ್ಲಿ ರಾಷ್ಟ್ರೀಯ ಟೋಲ್ ಫ್ರೀ ನಂಬರ್ ಸಂಖ್ಯೆ ಕೂಡ ನಿಮಗೆ ಇಲ್ಲಿ ಕೆಳಗಡೆ ಕಂಡು ಬರುತ್ತೆ. ಇಲ್ಲಿ ನೋಡ್ತಿರ್ಬೋದು ಎರಡು ನಿಮಗೆ ಟೋಲ್ ಫ್ರೀ ನಂಬರ್ ಕೂಡ ಇದೆ. ಈ ಒಂದು ನಂಬರ್ಗೆ ಕರೆ ಮಾಡೋದ್ರ ಮುಖಾಂತರ ನಿಮ್ಮ ಒಂದು ಸಮಸ್ಯೆ ಏನಿತ್ತಂದರೂ ಬಗೆಹರಿಸಬಹುದು. ಆಗ ಅದೇ ರೀತಿಯಾಗಿ ಈ ಒಂದು ಜನರಲ್ ಮ್ಯಾನೇಜರ್ ಅಂತ ಒಂದು ಆಪ್ಷನ್ ಇದೆ, ಮತ್ತು ಇಲ್ಲಿ ನೋಡಲ್ ಅಧಿಕಾರಿ ಅಂತ ಒಂದು ಆಪ್ಷನ್ ಇದೆ. ಈ ಒಂದು ಅಧಿಕಾರಿಗೆ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ನಿಮಗೆ ನೀವು ಯಾವ ಒಂದು ಬ್ಯಾಂಕ್ನಲ್ಲಿ ಅರ್ಜಿಯನ್ನು ಸಲ್ಲಿಸ್ತಾಯಿದ್ರೆ ಆ ಒಂದು ಎಲ್ಲ ಬ್ಯಾಂಕ್ಗಳ ಲಿಸ್ಟ್ ಇಲ್ಲಿ ಬರುತ್ತೆ. ಆ ಒಂದು ಬ್ಯಾಂಕ್ನಲ್ಲಿ ಏನಾದರೂ ನಿಮಗೆ ಸಮಸ್ಯೆ ಇತ್ತಪ್ಪ ಅಂತಂದರೆ ಇಲ್ಲಿ ನೋಡ್ತಿರ್ಬೋದು ಆ ಒಂದು ಬ್ಯಾಂಕ್ ಮುಂದೆ ಲೆಫ್ಟ್ ಸೈಡ್ಗೆ ಒಂದು ಪ್ರೆಸ್ ಮಾರ್ಕ್ ಇದೆ. ಆ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ಅವರ ಒಂದು ಬ್ಯಾಂಕಿಗೆ ಸಂಬಂಧಪಟ್ಟಂಥ ಒಂದು ಹೆಲ್ಪ್ಲೈನ್ ನಂಬರು ಅವು ಎಲ್ಲ ಇರುತ್ತೆ ನಿಮಗೆ ಇಲ್ಲಿ ನೋಡ್ತಿರ್ಬೋದು. ನಿಮಗೆ ಅವ್ರಿಗೆ ನೀವು ಕಾಂಟ್ಯಾಕ್ಟ್ ಮಾಡೋದ್ರ ಮುಖಾಂತರ ನಿಮ್ಗೆ ಏನೇ ಸಮಸ್ಯೆ ಇತ್ತಪ್ಪ ಅಂತಂದ್ರೂ ಕೂಡ ನೀವು ಈಸಿಯಾಗಿ ಬಗೆಹರಿಸಬಹುದು ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಅದೇ ರೀತಿಯಾಗಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ನಾವು ಸಲ್ಲಿಸೋಕೆ ಇಲ್ಲಿ ಯಾವುದೇ ಒಂದು ಬ್ಯಾಂಕ್ಗಳಲ್ಲಿ ಒಂದು ಆ ವ್ಯವಸ್ಥೆಯನ್ನು ಮಾಡಲಾಗಿಲ್ಲ. ಅಂದರೆ ಎಲ್ಲ ಬ್ಯಾಂಕ್ಗಳಲ್ಲಿ ನಾನು ಚೆಕ್ ಮಾಡಿದ್ದೀನಿ ಆನ್ಲೈನ್ ಮುಖಾಂತರ ಯಾವುದೇ ಒಂದು ಜನಧನ್ ಅಕೌಂಟನ್ನು ಓಪನ್ ಮಾಡ್ತಾ ಇಲ್ಲ ಅಂತಲೇ ಹೇಳ್ಬೋದು. ಅಂದರೆ ಮುಂದಿನ ದಿನಗಳಲ್ಲಿ ಏನಾದರೂ ಜನಧನ್ ಅಕೌಂಟನ್ನು ಆನ್ಲೈನ್ ಮುಖಾಂತರ ಓಪನ್ ಮಾಡೋದು ಬಂತಂದರೆ ನಾನು ಆ ವಿಚಾರವನ್ನು ನಿಮಗೆ ತಿಳಿಸ್ತೀನಿ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ನೋಡಿದ್ರಲ್ಲ ಯಾವ ರೀತಿ ಒಂದು ಜನಧನ್ ಅಕೌಂಟನ್ನು ಓಪನ್ ಮಾಡೋದು ಅನ್ನೋದನ್ನು ಈ ವಿಡಿಯೋ ಲೈಕ್ ಆಗಿರ್ತದೆ ಅಂದ್ಕೊಂಡಿರ್ತೀನಿ. ಈ ವಿಡಿಯೋ ಲೈಕ್ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿ, ತಪ್ಪದೆ ನಿಮ್ಮ ಎಲ್ಲ ಬಂಧು ಮಿತ್ರರಿಗೆ ಫ್ರೆಂಡ್ಸ್ಗಳಿಗೆ ಈ ವಿಡಿಯೋನ ಶೇರ್ ಮಾಡಿ.